ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಇಂದ ಕೆಸಿಟಿಗೆ ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಓದ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಹೆಸರು ರೂಬೆನ್ ಡಿಸೋಜಾ, ಲೆಕ್ಚರರ್ ಇನ್ ಕೆಮಿಸ್ಟ್ರಿ. ನೀವು ಈ ವಿಡಿಯೋವನ್ನ ಫಸ್ಟ್ ಟೈಮ್ ನೋಡಿದಲ್ಲಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು, ಟೆಲಿಗ್ರಾಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಡಿ ಕೆಮಿಸ್ಟ್ರಿ ಫಾಲೋ ಮಾಡ್ಬೇಕಂತಾಗಿ ಕೇಳಿಕೊಳ್ತಾ ಇದ್ದೀನಿ. ಫಸ್ಟ್ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಇದೊಂದು ಇಂಪಾರ್ಟೆಂಟ್ ಚಾಪ್ಟರ್, ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ ಕನೆಕ್ಟ್ ಆಗಿರುತ್ತೆ. ಓಕೆ, ಇಲ್ಲಿ ನಾನು 2018, 19 ಮತ್ತೆ 20 ಅಲ್ಲಿ ಎಷ್ಟು ಕ್ವೆಶನ್ ಕೊಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದೀನಿ. ಈ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಲಿಮಿಟಿಂಗ್ ರಿಯಾಜೆಂಟ್ಸ್, ಎಕ್ಸಸ್ ರಿಯಾಜೆಂಟ್ ಅನ್ನು ಓದಬೇಕು, ಮತ್ತೆ ರಿಲೇಷನ್ಶಿಪ್ ಬಿಟ್ವೀನ್ ಮೋಲ್ಸ್, ಮಾಸ್, ವಾಲ್ಯೂಮ್, ಮಾಲಿಕ್ಯೂಲ್ಸ್, ಆಟಮ್ಸ್ ಅನ್ನು ಕಲಿಬೇಕು. ಹಾಗೇನೆ ಎಂಪಿರಿಕಲ್ ಫಾರ್ಮುಲಾ ಮತ್ತೆ ಮಾಲಿಕ್ಯುಲರ್ ಫಾರ್ಮುಲಾ, ಕ್ಯಾಲ್ಕುಲೇಷನ್, ನ್ಯೂಮರಿಕಲ್ಸ್ ಅನ್ನ ಚೆನ್ನಾಗಿ ಓದ್ಕೋಬೇಕು. ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಶೆಲ್ಸ್, ಸಬ್ ಶೆಲ್ಸ್, ಆರ್ಬಿಟಲ್ ಶೇಪ್ಸ್ ಅನ್ನ ಚೆನ್ನಾಗಿ ಓದ್ಬೇಕು. ಕ್ವಾಂಟಮ್ ನಂಬರ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಡಿ ಬ್ರಾಗ್ಲಿ ವೇಲೆನ್ ಫಾರ್ಮುಲಾ ನೆನಪಿಟ್ಕೋಬೇಕು. ಐನ್ಸರ್ಬರ್ಗ್ ಅನ್ಸರ್ಟಿನಿ ಪ್ರಿನ್ಸಿಪಲ್ ಇಂಪಾರ್ಟೆಂಟ್. ಎನ್ ಪ್ಲಸ್ ಒನ್ ಎಲ್ ರೂಲ್, ಪೌಲಿಸ್ ರೂಲ್, ಹನ್ಸ್ ರೂಲ್ ಅನ್ನ ಓದ್ಬೇಕು. ಥರ್ಡ್ ಚಾಪ್ಟರ್ ಪಿರಿಯಾಡಿಕ್ ಪ್ರಾಪರ್ಟೀಸ್, ಪಿರಿಯಾಡಿಕ್ ಟೇಬಲ್. ದಿಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ ಕೆಮಿಕಲ್ ಬಾಂಡಿಂಗ್ ಕೂಡ ಕನೆಕ್ಟ್ ಆಗುತ್ತೆ. ವೇರಿಯೇಷನ್ ಆಫ್ ಸೈಜ್ ಒಂದು ಚೆನ್ನಾಗಿ ಓದಬೇಕು. ವೇರಿಯೇಷನ್ ಅಯೋನೈಸೇಷನ್ ಎಂಥಾಲ್ಪಿ, ವೇರಿಯೇಷನ್ ಆಫ್ ಇಲೆಕ್ಟ್ರೋನೆಗೆಟಿವಿಟಿ, ಐಸ್ ಎಲೆಕ್ಟ್ರಾನಿಕ್ ಸ್ಪೀಶೀಸ್. ಫೋರ್ತ್ ಚಾಪ್ಟರ್ ಕೆಮಿಕಲ್ ಬಾಂಡಿಂಗ್, ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಕೆಮಿಸ್ಟ್ರಿ. ಹಿಯರ್ ವಿ ಹ್ಯಾವ್ ಟು ಸ್ಟಡಿ ಹೈಬ್ರಿಡೈಸೇಷನ್, ಶೇಪ್, ಬಾಂಡ್ ಆಂಗಲ್, then bond parameters, other parameters are there like resonance, all those things, so polarity, dipole moment, VSEPR theory, hydrogen bonding, two types are there, intramolecular and intermolecular, and molecular orbital theory. And molecular orbital theory students are very very important. Clear? Next chapter, states of matter. Illi compressivity factor, ಗ್ಯಾಸ್ ಲಾಸ್, ಬಾಯ್ಲ್ಸ್ ಲಾ, ಚಾರ್ಲ್ಸ್ ಲಾ, ಅವಗಡೋ ಲಾ, ಗೇಜ್ ರಿಸಾಕ್ಸ್ ಲಾ, ಅದೆಲ್ಲ ಬರುತ್ತೆ. ಡಾಲ್ಟನ್ಸ್ ಲಾ, ಡೆನ್ಸಿಟಿ ಆಫ್ ದ ಗ್ಯಾಸ್ ಫಾರ್ಮುಲಾ ಇದೆಯಲ್ವಾ, ಡಿ ಇಸ್ ಈಕ್ವಲ್ ಟು ಪಿ ಎಂ ಬೈ ಆರ್ ಟಿ. ಕನೆಟಿಕ್ ಮೊಲಿಕ್ಯುಲಾ ಥಿಯರಿ, ಕನೆಟಿಕ್ ಎನರ್ಜಿ ಫಾರ್ಮುಲಾ, ಸರ್ಫೇಸ್ ಟೆನ್ಷನ್, ವಿಸ್ಕಾಸಿಟಿ, ಮತ್ತೆ ವೇಪರ್ ಪ್ರೆಷರ್ ಕೂಡ ಬರುತ್ತೆ ಇಲ್ಲಿ, ವೇಪರ್ ಪ್ರೆಷರ್ ಆಫ್ ದಿ ಲಿಕ್ವಿಡ್, ಇದನ್ನೆಲ್ಲ ಓದಬೇಕು. ಥರ್ಮೋಡೈನಾಮಿಕ್ಸ್ ಅಲ್ಲಿ ಗಿವ್ಸ್ ಫ್ರೀ ಎನರ್ಜಿ, ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಡೆಲ್ಟಾ ಎಸ್. ಡೆಲ್ಟಾ ಎಚ್ ಎಂಥಾಲ್ಪಿ ಚೇಂಜ್, ಡೆಲ್ಟಾ ಎಸ್ ಎಂಟ್ರೋಪಿ ಚೇಂಜ್. ಇಕ್ವಿಲಿಬ್ರಿಯಂ ಸ್ಟೇಜ್ ಬರುವಾಗ ಡೆಲ್ಟಾ ಜಿ ಜೀರೋ ಆಗುತ್ತೆ, ಅದನ್ನೆಲ್ಲ ಕಲಿಬೇಕು. ಥರ್ಮೋಕೆಮಿಸ್ಟ್ರಿ ಪ್ರಾಬ್ಲಮ್ಸ್, ಥರ್ಮೋಕೆಮಿಸ್ಟ್ರಿಯಲ್ಲಿ ಫಸ್ಟ್ ಲಾ ಮತ್ತೆ ಸೆಕೆಂಡ್ ಲಾ ಇದೆ, ಹಾಗೆಯೇ ಥರ್ಮೋಡೈನಾಮಿಕ್ಸ್ ಅಲ್ಲಿ ಫಸ್ಟ್ ಲಾ, ಸೆಕೆಂಡ್ ಲಾ ಮತ್ತೆ ಥರ್ಡ್ ಲಾ ಇದೆ. ದೆನ್ ಯು ಹ್ಯಾವ್ ಟು ಯೂಸ್ ದ ಫಾರ್ಮುಲಾ ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಆರ್ ಟಿ ಪ್ಲಸ್ ಆರ್ ಟಿ ಇಂಟು ಡೆಲ್ಟಾ ಎನ್. ಡೆಲ್ಟಾ ಯು ಇಸ್ ದಿ ಇಂಟರ್ನ್ ಎನರ್ಜಿ ಚೇನ್, ಡೆಲ್ಟಾ ಎಚ್ ಇಸ್ ದಿ ಎಂಥಾಲ್ಪಿ ಚೇನ್. ಓಕೆ, ಇದರ ಮೇಲೆ ಕೆಲವು ಪ್ರಾಬ್ಲಮ್ಸ್ ಬರುತ್ತೆ. ಹಾಗೆಯೇ ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ, ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಮೇಲೆ ಕೆಲವು ಪ್ರಾಬ್ಲಮ್ಸ್ ಕೂಡ ಬರುತ್ತೆ. ಇಕ್ವಿಲಿಬ್ರಿಯಂ ಚಾಪ್ಟರ್ ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್. ಇಲ್ಲಿ ಹೇಗೆ ಕೆ ಸಿ ಬರೀಬೇಕು, ಕೆ ಪಿ ಬರೀಬೇಕು, ಆ್ಯಂಡ್ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಕೆ ಪಿ ಮತ್ತೆ ಕೆ ಸಿ, ಕೆ ಸಿ ಮತ್ತೆ ಕ್ಯೂಪಿಗೆ ಹೇಗೆ ರಿಲೇಟ್ ಆಗಿದೆ, ಕ್ಯೂಪಿ ಅಂದ್ರೇನು, ದ ರಿಯಾಕ್ಷನ್ ಕೋಶಂಟ್. ಓಕೆ, ರಿಯಾಕ್ಷನ್ ಕೋಶಂಟ್, ನಾವು ಯೂಸಿಂಗ್ ದಿಸ್ ಒನ್ ಯು ಕ್ಯಾನ್ ಫೈಂಡ್ ಔಟ್ ವೆದರ್ ದ ರಿಯಾಕ್ಷನ್ ದ ಫಾರ್ವರ್ಡ್ ಡಿರೆಕ್ಷನ್, ದ ಬ್ಯಾಕ್ವರ್ಡ್ ಡಿರೆಕ್ಷನ್. ದೆನ್ ಥಿಯರೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್ ಅಂಡ್ ದ ಸಾಲ್ಟಿ ಪ್ರೊಡಕ್ಟ್, ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಇಯರ್. ಓಕೆ, ರೆಡಾಕ್ಸ್ ರಿಯಾಕ್ಷನ್, ರೆಡಾಕ್ಸ್ ರಿಯಾಕ್ಷನ್ ಜನರಲಿ ಇಲೆಕ್ಟ್ರೋಕೆಮಿಸ್ಟ್ರಿ ಕಂಬೈನ್ ಆಗಿ ಬರುತ್ತೆ, ಸೆಪರೇಟ್ ಆಗಿ ಬರಲ್ಲ. ಕೆಲವೊಮ್ಮೆ ಇದರ ಮೇಲೆ ಈ ಚಾಪ್ಟರ್ ಪ್ರತ್ಯೇಕವಾಗಿ ಬರುತ್ತೆ, ಲೈಕ್ ಒನ್ ಮಾರ್ಕ್ ಒನ್ ಮಾರ್ಕ್ ಕೇಳಿದ್ದಾರೆ, ಅಥವಾ ಹೆಚ್ಚಿನ ಅಂಶದಲ್ಲಿ ಏನ್ ಮಾಡಿದ್ದಾರೆ, ಇಲೆಕ್ಟ್ರೋಕೆಮಿಸ್ಟ್ ಚಾಪ್ಟರ್ ಒಂದಿಗೆ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಇಲ್ಲಿ ಏನ್ ಕಲಿಬೇಕು, ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಓದ್ಬೇಕು, ಬ್ಯಾಲೆನ್ಸಿಂಗ್ ದ ರೆಡಾಕ್ಸ್ ರಿಯಾಕ್ಷನ್ ಕಲಿಬೇಕು. ನೆಕ್ಸ್ಟ್ ಚಾಪ್ಟರ್ ಹೈಡ್ರೋಜನ್ ಚಾಪ್ಟರ್. ಹೈಡ್ರೋಜನ್ ಚಾಪ್ಟರ್ ಅಲ್ಲಿ ತುಂಬಾ ಟಾಪಿಕ್ಸ್ ಅನ್ನು ಡಿಲೀಟ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಅನ್ನಾಗಿ ಹಾರ್ಡ್ನೆಸ್ ಅನ್ನು ವಾಟರ್ ಅನ್ನು ಓದ್ಬೇಕು, ಟೆಂಪ್ರರಿ ಹಾರ್ಡ್ನೆಸ್ ಮತ್ತೆ ಪರ್ಮನೆಂಟ್ ಹಾರ್ಡ್ನೆಸ್, ಮತ್ತೆ ಹೈಡ್ರೋಜನ್ ಫ್ಯೂಯಲ್ ಓದ್ಬೇಕು. ಎಸ್ ಬ್ಲಾಕ್ ಅಲ್ಲಿ ಕೂಡ ತುಂಬಾ ಟಾಪಿಕ್ ಡಿಲೀಟ್ ಮಾಡಿದ್ದಾರೆ. ಇಂಪಾರ್ಟೆಂಟ್ ಆಗಿ ಓದ್ಬೇಕು, ಮೆಟಲ್ ರಿಯಾಕ್ಟ್ಸ್ ದಿ ಆಕ್ಸಿಜನ್, ಲೈಕ್ ಇಟ್ ಫಾರ್ಮ್ಸ್ ಮೊನೋಆಕ್ಸೈಡ್, ಸೂಪರ್ ಆಕ್ಸೈಡ್, ಪರ್ ಆಕ್ಸೈಡ್, ಹೈಡ್ರೇಷನ್ ಥಾಲ್ಪಿ,
then reaction in liquid ammonia, metal in liquid ammonia. Okay, they are conducting and they are blue colored solutions. P block elements alli tumba topic and delete madidare boron compounds idadana like boron, diborane, boric acid, orthoboric acid athava adella compounds illa tegididare. ಇಲ್ಲಿ ಉಳಿದದ್ದು ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದಿ ಗ್ರೂಪ್ಸ್ 13 ಮತ್ತೆ 14 ಗ್ರೂಪ್ಸ್ ಫಸ್ಟ್ ಪಿ ಯು ಸಿ ಅಲ್ಲಿ ಇನರ್ಟ್ ಪೇರ್ ಇಂಪಾರ್ಟೆಂಟ್ ಇಲ್ಲಿ ಇನರ್ಟ್ ಪೇರ್ ಇಫೆಕ್ಟ್ ಮತ್ತೆ ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಲೈಕ್ ಡೈಮಂಡ್ ಗ್ರಾಫೈಟ್ ಮತ್ತೆ ಫುಲ್ಲರಿನ್ ಇದೆಲ್ಲ ಇಂಪಾರ್ಟೆಂಟ್ ಇಲ್ಲಿ ಇಲ್ಲಿ ಹೈಬ್ರಿಡೈಸೇಷನ್ ಯಾವ್ದೆಲ್ಲ ಇದೆ ಅಂತ ಕಲಿಬೇಕು. 12th ಚಾಪ್ಟರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಈ ಚಾಪ್ಟರ್ ಎಲ್ಲಾ ಚಾಪ್ಟರ್ ಗೆ ಕನೆಕ್ಟ್ ಆಗಿರುತ್ತೆ. ಇಂಡಕ್ಟ್ ಇಫೆಕ್ಟ್, ಮೆಸೋಮೆರಿಕ್ ಇಫೆಕ್ಟ್, ರೆಸೋನೆನ್ಸ್ ಇಫೆಕ್ಟ್, ಆಸಿಡಿಟಿಗೆ, ಬೇಸಿಸಿಟಿಗೆ ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಐಪಿಸ್ ನೆಮೆಂಕ್ಲೇಚರ್ ವೆರಿ ಇಂಪಾರ್ಟೆಂಟ್. ರಿಯಾಕ್ಷನ್ ಇಂಟರ್ಮಿಡಿಯೇಟ್ಸ್ ಲೈಕ್ ಕಾರ್ಬೋಕಟಿಯಾನ್, ಕಾರ್ಬೇನ್ ಅಯಾನ್ಸ್, ಆಲ್ ದೋಸ್ ಆರ್ ಇಂಪಾರ್ಟೆಂಟ್. ಫ್ರೀ ರಾಡಿಕಲ್ಸ್, ಐಸೋಮೆರಿಸಮ್, ಸ್ಟ್ರಕ್ಚರ್ ಐಸೋಮೆರಿಸಮ್ ಇಂಪಾರ್ಟೆಂಟ್, ಪೊಸಿಷನಲ್, ಸ್ಟ್ರಕ್ಚರಲ್, ಆಲ್ ದೋಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಇಲೆಕ್ಟ್ರಾನಿಕ್ ಇಫೆಕ್ಟ್, ರೆಸೋನೆನ್ಸ್ ಇಫೆಕ್ಟ್, ಮೆಸೋಮೆರಿಕ್ ಇಫೆಕ್ಟ್, ಇಲೆಕ್ಟ್ರೋಮೆರಿಕ್ ಇಫೆಕ್ಟ್ ಇದೆಲ್ಲ ಚೆನ್ನಾಗಿ ಓದಬೇಕು. ಕೊನೆಯದಾಗಿ ಹೈಡ್ರೋಕಾರ್ಬನ್ ಚಾಪ್ಟರ್, ಒನ್ ಆಫ್ ದಿ ಇಂಪಾರ್ಟೆಂಟ್ ಚಾಪ್ಟರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ. ಆಲ್ಕೇನ್, ಆಲ್ಕಿನ್, ಆಲ್ಕೈನ್ಸ್, ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬರುತ್ತೆ. ಇಲ್ಲಿ ಇಂಟರ್ಮೀಡಿಯೇಟ್ಸ್ ಇನ್ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅರೋಮ್ಯಾಟಿಕ್ ಕಂಪೌಂಡ್ಸ್ ಅಂದ್ರೆ ನೈಟ್ರೇಷನ್, ಸಲ್ಫೋನೇಷನ್, ಅಲ್ಕೈಲೇಷನ್, ಅಸೈಲೇಷನ್ ಅಲ್ಲಿ ಯಾವೆಲ್ಲ ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್ ಬರುತ್ತೆ ಇಂಪಾರ್ಟೆಂಟ್. ಹಾಗೆಯೇ ನೇಮ್ ರಿಯಾಕ್ಷನ್ ಲೈಕ್ ವರ್ಡ್ಸ್ ರಿಯಾಕ್ಷನ್, ಕೋಬ್ಸ್ ರಿಯಾಕ್ಷನ್, ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್, ಕಾನ್ಫರ್ಮೇಶನ್ ಆಫ್ ಇಥೇನ್, ಜಿಯೋಮೆಟ್ರಿಕಲ್ ಐಸೋಮೆರಿಸಮ್, ಮಾರ್ಕಾನಿಕ್ ಆಫ್ ರೂಲ್, ಆಂಟಿ ಮಾರ್ಕಾನಿಕ್ ಆಫ್ ರೂಲ್, ಲಿಂಡ್ಲಾಸ್ ಕ್ಯಾಟಲಿಸ್ಟ್, ಬರ್ಚ್ ರಿಡಕ್ಷನ್, ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಇದೆಲ್ಲ ಸೆಕೆಂಡ್ ಇಯರ್ ಕೂಡ ಕನೆಕ್ಟ್ ಆಗಿರುತ್ತೆ. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಕಮೆಂಟ್ಸ್ ಅನ್ನು ಕೂಡ ಬರೀಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.